ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಾಡುತ್ತಿರುವ ಮಲತಾಯಿ ಧೋರಣೆಯನ್ನ ವಿರೋಧಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಐತಿಹಾಸಿಕ ಪ್ರತಿಭಟನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಕೇಂದ್ರದಿಂದ ಕರ್ನಾಟಕಕ್ಕೆ ಬರಿ ಪರಿಹಾರ, ಜಿಎಸ್ಟಿ ಬಾಕಿ ತಾರತಮ್ಯ ಆರೋಪಗಳು ಸೇರಿದಂತೆ 7 ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಲಾಯಿತು. 18,177 ಕೋಟಿ ಬರ ಪರಿಹಾರ ನೀಡಬೇಕು, 62,092 ಕೋಟಿ ತೆರಿಗೆ ಬಾಕಿ ಹಣವನ್ನು ನೀಡಬೇಕು, ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ, 5,495 ಕೋಟಿ ವಿಶೇಷ ಅನುದಾನ, 33,000 ಕೋಟಿ ಸಹಭಾಗಿತ್ವದ ಅನುದಾನ ಬಿಡುಗಡೆಯಾಗಬೇಕು, ಕರ್ನಾಟಕಕ್ಕೆ ಏಮ್ಸ್ ಆಸ್ಪತ್ರೆ ನೀಡಬೇಕು ಹಾಗೂ ಮಹದಾಯಿ ಯೋಜನೆಗೆ ಮನ್ನಣೆ ನೀಡಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೂಲಕ ಒತ್ತಾಯಿಸಿದೆ. ಕೇಂದ್ರದಿಂದ ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಅನುದಾನ ಸಮರ ಸಾರಿತು. ಕೇಂದ್ರದ ಮಲತಾಯಿ ಧೋರಣೆ ಖಂಡಿಸಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಶಾಸಕರು ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದರು. ಈ ವೇಳೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇದು ಕರ್ನಾಟಕ ಸರ್ಕಾರದಿಂದ ಮಾಡುತ್ತಿರುವ ಐತಿಹಾಸಿಕ ಪ್ರತಿಭಟನೆ, ಆದರೆ ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧವಲ್ಲ. ಕೇಂದ್ರದಿಂದ ನಮಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಕರ್ತವ್ಯ. ಅನಿವಾರ್ಯವಾಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಾವು ಅನೇಕ ಚಳವಳಿಗಳನ್ನು ಮಾಡಿದ್ದೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳವಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡ್ತಕ್ಕಂಥ ಚಳವಳಿ ಅಲ್ಲ ಇದು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ದಟ್ ಇಸ್ ವೈ ಐ ಹ್ಯಾವ್ ರಿಟನ್ ಎ ಲೆಟರ್ ಟು ಆಲ್ ದಿ ಎಂಪಿಸ್ ಆಫ್ BJP ಅಂಡ್ JDS ಟು ಪಾರ್ಟಿಸಿಪೇಟ್ ಇನ್ ದಿಸ್ ಎಜಿಟೇಷನ್. ತೆರಿಗೆ ವಿಚಾರವಾಗಿಯೂ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಿಡಿಮಡಿಗೊಂಡರು. ಈ ಬಗ್ಗೆ ಮಾತನಾಡಿದ ಅವರು, ಉತ್ತರ ರಾಜ್ಯಗಳು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿಲ್ಲ, ದಕ್ಷಿಣ ರಾಜ್ಯಗಳು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿವೆ, ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ದೇ ನಮಗೆ ಶಾಪವಾಗಿದೆ, ಅಭಿವೃದ್ಧಿ ಹೊಂದದ ರಾಜ್ಯಗಳಿಗೆ ಅನುದಾನ ಕೊಡಲಿ ಬೇಡ ಅಂತ ಹೇಳೋದಿಲ್ಲ. ಉತ್ತರ ಪ್ರದೇಶಕ್ಕೆ 2,18,000 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಹೆಚ್ಚು ತೆರಿಗೆ ಕೊಡುವ ಎರಡನೇ ರಾಜ್ಯ ನಮ್ಮ ಕರ್ನಾಟಕ. ನಾವು ಕೇಂದ್ರಕ್ಕೆ 100 ರೂಪಾಯಿ ಪಾವತಿಸಿದರೆ ಕರ್ನಾಟಕಕ್ಕೆ ಬರೋದು ಕೇವಲ 12-13 ರೂಪಾಯಿ ಮಾತ್ರ. ಇದು ರಾಜ್ಯಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ ಪ್ರಶ್ನೆ ಮಾಡಿದರು. ರಾಜ್ಯಗಳಲ್ಲಿ ಎರಡನೇ ರಾಜ್ಯ GST ಕಲೆಕ್ಷನ್ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ಸ್ ಡ್ಯೂಟಿ ಇರ್ಬೋದು, ಸೆಸ್ ಸರ್ಚಾರ್ಜ್ ಇರ್ಬೋದು, ಇವೆಲ್ಲವುಗಳಲ್ಲಿ ಕೂಡ ವಿ ಆರ್ ನಂಬರ್ 2. ಕರ್ನಾಟಕ ಇಸ್ ನಂಬರ್ 2 ಆಸ್ ಫಾರ್ ಎಸ್ ದಿ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಕನ್ಸರ್ನ್. ಮಹಾರಾಷ್ಟ್ರ ನಂಬರ್ 1, ಮಹಾರಾಷ್ಟ್ರ ಸ್ಟೇಟ್ ಇಸ್ ನಂಬರ್ 1, ಕರ್ನಾಟಕ ನಂಬರ್ 2. ಮತ್ತೆ ನಮಗೆ ಯಾಕಂದ್ರೆ ಅಲ್ಲ 100. ರಾಜ್ಯಕ್ಕೆ ಕೇಂದ್ರ ಅನುದಾನ ಕಡಿತಗೊಳಿಸಿರುವುದಕ್ಕೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಅಣಕಿಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಜಂತರ್ ಮಂತರ್ನಲ್ಲಿ ಮಾತನಾಡಿರುವ ಅವರು, ಅಮ್ಮ ಅಕ್ಕ ನಮ್ಮ ದುಡ್ಡು ಯಾಕೆ ಕೊಡಲಿಲ್ಲ, ಸುಳ್ಳು ಯಾಕೆ ಹೇಳ್ತೀಯಾ ತಾಯಿ ಅಂತ ವ್ಯಂಗ್ಯವಾಡಿದರು. ಇದೇ ವೇಳೆ ಮಾಜಿ ಸಿಎಂ BSY ಬಸವರಾಜ ಬೊಮ್ಮಾಯಿ BJP ಸಂಸದರ ವಿರುದ್ಧವೂ ಸಿಎಂ ಹರಿಹಾಯ್ದರು. ರಾಜ್ಯ BJP ಸಂಸದರು ರಾಜ್ಯದ ಅನ್ಯಾಯವನ್ನ ಕೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಕ್ಕೆಲ್ಲ ಕೋಲೆ ಬಸವನ ರೀತಿ ತಲೆ ಅಲ್ಲಾಡಿಸ್ತಾರೆ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬೊಮ್ಮಾಯಿ, ಸತ್ಯವನ್ನ ಮುಚ್ಚಿಡೋದಕ್ಕೆ ಆಗಲ್ಲ ಅಂತ BJP ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ, MPಗಳು ದ್ರೋಹ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಗುಡುಗಿದ್ದಾರೆ. ಯಾರು ನಮ್ಮ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, 15th ಫೈನಾನ್ಸ್ ಕಮಿಷನ್ ಇಸ್ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅಟಾನಮಸ್ ಆರ್ಗನೈಸೇಷನ್, ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕೆ ತಾಯಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತು. ಜಿಎಸ್ಟಿ ವಿಚಾರವಾಗಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಗುಡುಗಿದ್ದು, ಜಿಎಸ್ಟಿ ಅವೈಜ್ಞಾನಿಕವಾಗಿದೆ, ಅವೈಜ್ಞಾನಿಕ
ಮಾಡಿ ಅಂತ ನಾವು ಅದನ್ನು ವೈಜ್ಞಾನಿಕ ಮಾಡಿ ಅಂತ ಹೇಳಿದ್ವಿ. 14ನೇ ಹಣಕಾಸು ಆಯೋಗದಲ್ಲಿ ಶೇಕಡಾ 4.7% ಇದ್ದಿದ್ದು 15ನೇ ಆಯೋಗದಲ್ಲಿ 3.64% ಕಡಿತಗೊಂಡಿದೆ. ಆಗ ನಮಗೆ ಶೇಕಡಾ 1.03% ತೆರಿಗೆ ಹಂಚಿಕೆ ಕಡಿಮೆಯಾಗಿದೆ. ಈಗ ನಮಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಿಲ್ಲ, ನಮಗೆ GST ನಷ್ಟವಾಗಿದೆ, ತೆರಿಗೆ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು, ಅದು ಕೂಡ ಸುಳ್ಳಾಯಿತು, ಅನ್ಯಾಯ ಸರಿಪಡಿಸೋಕೆ ನಮ್ಮ ಪ್ರತಿಭಟನೆ ಅಂತ ಕೇಂದ್ರದ ವಿರುದ್ಧ ಕೆಂಡಾಮಂಡಲರಾದ್ರು. GST ಬಂತು, ನಾವು ಹೇಳಿದ್ರು GST ಇಂದ ಅವೈಜ್ಞಾನಿಕ ಆಗಿದೆ, ಇದು ಬೇಡ, ಹಿಂಗ್ ಮಾಡಬೇಡಿ, ವೈಜ್ಞಾನಿಕವಾಗಿ ಮಾಡಿ. GST ನಾವು ವಿರೋಧ ಮಾಡಲ್ಲ, ಆದ್ರೆ GST ಮಾಡುವಾಗ ಏನ್ ಹೇಳಿದ್ರು ಕೇಂದ್ರ ಸರ್ಕಾರದವರು, ನಿಮ್ಗೆ ಎಷ್ಟು ನಷ್ಟ ಆಯ್ತದ ಅದೆಲ್ಲ ಬರ್ತಿಸ್ಕೊಡ್ತೀವ್ರಿ ಅಂತ ಹೇಳಿದ್ರು. GST ಕೌನ್ಸಿಲ್ ನಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಬರ್ಸ್ಕೊಡ್ತೀವಿ, ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾರೆ GST ಕೌನ್ಸಿಲ್ ಎಲ್ಲನೂ ಬರ್ಸ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ನಮಗೆ ಅವತ್ತು ಅದನ್ನೇ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟಿ ಭಾಗ್ಯ ಎಂದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ರು. ಈ ಬಗ್ಗೆ ಮಾತನಾಡಿದ ಅವರು, ಹೊಟ್ಟೆಗೆ ಊಟ ಮಾಡಿ ಅನ್ನೋದು ಬಿಟ್ಟಿ ಭಾಗ್ಯನ, ಬಸ್ ಫ್ರೀ ಕರೆಂಟ್ ಫ್ರೀ 2000 ಕೊಡೋದು ಬಿಟ್ಟಿ ಭಾಗ್ಯನ, ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತರಲ್ಲ ಅಂತ ಹೇಳಿದ್ರು. ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಅಂತ ಟೀಕೆ ಮಾಡಿದ್ರು. ನುಡಿದಂತೆ ನಡೆದು ಪಂಚ ಗ್ಯಾರಂಟಿಗಳನ್ನ ಜಾರಿಗೊಳಿಸಿದೀವಿ ಅಂತ ಬಿಜೆಪಿಯನ್ನ ಸಿದ್ದರಾಮಯ್ಯ ತರಾಟೆಗೆ ತೆಗೆದುಕೊಂಡ್ರು. ಬಿಟ್ಟಿ ಭಾಗ್ಯಗಳು ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ 2000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನ? ಬಡವರಿಗೆ ಫ್ರೀಯಾಗಿ ಬಸ್ ನಲ್ಲಿ ಹೋಗ್ರಿ, ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಳ್ರಿ ಅಂದ್ರೆ ಬಿಟ್ಟಿ ಭಾಗ್ಯನ? ಹೊಟ್ಟೆ ತುಂಬ ಊಟ ಮಾಡಿ ಏನಾದ್ರು ಬಿಟ್ಟಿ ಭಾಗ್ಯನ? ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನ? ಯುವಕರಿಗೆ 2 ವರ್ಷ ಕೆಲಸ ಇಲ್ದೇದವರಿಗೆ, ನಿರುದ್ಯೋಗಿಗಳಿಗೆ ತಿಂಗಳಿಗೆ 3000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನ? ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ, ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ. ಇವರಿಗೆ ಪಾಠ ಕಲಿಸ್ಬೇಕೋ ಬೇಡ, ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕೋ ಬೇಡ? ಮಾಜಿ ಪ್ರಧಾನಿ ದೇವೇಗೌಡರ ವಿರುದ್ಧವೂ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದು, ಮೇಕೆದಾಟು ಯೋಜನೆಗಾಗಿ ನಾವು ಪಾದಯಾತ್ರೆ ಮಾಡಿದ್ವಿ ಆದರೂ ಕೂಡ ಮಾಡ್ತಿಲ್ಲ, ಮೋದಿಯನ್ನ ದೇವೇಗೌಡರು ಹೊಗಳ್ತಾರೆ, ಅವರನ್ನ ಕೇಳಿ ಕೊಡಿಸ್ಲಿ, ಮೇಕೆದಾಟು ಯೋಜನೆಗೆ ದೇವೇಗೌಡರು ಕ್ಲಿಯರೆನ್ಸ್ ಕೊಡಿಸ್ಲಿ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು. ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು, ನಾನು ಕೇಳಿದೆ ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮೇಕೆದಾಟು ಬಗ್ಗೆ, ಕೊಡ್ರಿ ಕುಡಿಯೋ ನೀರಿನ ಯೋಜನೆ ಕೊಡ್ರಿ ಬೆಂಗಳೂರಿಗೆ, ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯೋ ನೀರು ಕೊಡ್ಬೇಕು ಕೊಡ್ರಿ ಅಂತ. ಈಗ ಅವ್ರನ್ನೇ ನರೇಂದ್ರ ಮೋದಿ ಅವರು ಹೊಗಳ್ತಾರಲ್ಲ, ಕೊಡಿಸ್ಲಿ ಪಾಪ, ಬರೀ ಭಾಷಣ ಮಾಡ್ಬಿಡ್ಸು. ಅವ್ರು ಏನ್ ಹೇಳಿದ್ರು ಗೊತ್ತಾ, ಪ್ರಧಾನ ಮಂತ್ರಿಗಳನ್ನು ಭೇಟಿ ಮಾಡಿದ್ದೆ, ಪ್ರಧಾನ ಮಂತ್ರಿಗಳು ನನಗೆ ತೋರಿಸ್ತಾರೆ. ಕೇಂದ್ರದ ವಿರುದ್ಧದ ಪ್ರತಿಭಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಇದು ಕರ್ನಾಟಕದ ಇತಿಹಾಸದಲ್ಲಿ ಐತಿಹಾಸಿಕ ಪ್ರತಿಭಟನೆ, ನಮ್ಮ ತೆರಿಗೆ ನಮ್ಮ ಪಾಲನ್ನು ಕೇಳಲು ನಾವು ಇಲ್ಲಿ ನಿಂತಿದ್ದೀವಿ, ಲಕ್ಷಾಂತರ ಜನ ಕನ್ನಡಿಗರು ನಮ್ಮ ಜೊತೆ ಧ್ವನಿ ಎತ್ತಿದ್ದಾರೆ, ಕರ್ನಾಟಕ ಸರ್ಕಾರದ ಪರವಾಗಿ ಬಂದ ಎಲ್ಲರಿಗೂ ಧನ್ಯವಾದ, ನಮ್ಮ ಜನರ ಋಣ ತೀರಿಸಲು ನಾವು ಇಲ್ಲಿ ಸೇರಿದ್ದೀವಿ, ನಾವು ಭಾವನೆಗಳ ಮೇಲೆ ರಾಜಕಾರಣ ಮಾಡ್ತಿಲ್ಲ, ಬದುಕಿಗಾಗಿ ಮಾಡ್ತಾ ಇದ್ದೀವಿ, ಬಿಜೆಪಿಯಿಂದ 26 ಜನ ಸಂಸದರು ಗೆದ್ದಿದ್ದಾರೆ, ಒಬ್ಬರು ಏನೂ ಕೇಳಿಲ್ಲ, ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳಿದ್ರು ಅದು ಕೂಡ ಫೇಲ್ಯೂರ್ ಆಯಿತು, ಗಾಂಧಿ ಪ್ರತಿಮೆ ಎದುರು ಕೂತು ಪ್ರತಿಭಟನೆ ಮಾಡಲು ನಿಮಗೆ ಹಕ್ಕೇ ಇಲ್ಲ, ನಮ್ಮ ತೆರಿಗೆಯನ್ನ ನಮಗೆ ಕೊಡಿ, ನಮ್ಮ ಹೋರಾಟ ನಮ್ಮ ತೆರಿಗೆಗಾಗಿ, ಇದು ಕರ್ನಾಟಕದ ಜನತೆಯ ಧ್ವನಿ, ಕರ್ನಾಟಕದಿಂದ ನಿರ್ಮಲಾ ಸೀತಾರಾಮನ್ ಆಯ್ಕೆಯಾಗಿ ಹೋಗಿದ್ದಾರೆ, ಆದರೆ ಅವರು ಕರ್ನಾಟಕದ ಬಗ್ಗೆ ಒಂದೇ ಒಂದು ಮಾತಾಡ್ತಿಲ್ಲ ಅಂತ ಕಿಡಿಕಾರಿದ್ರು. ನಾವೇನಿಲ್ಲಿ ಸೇರಿದ್ದೇವೆ, ನಮ್ಮ ಜನರ ಋಣವನ್ನ ತೀರಿಸಲಿಕ್ಕೆ, ಬಡವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ, ಏನು ಬರಗಾಲದಲ್ಲಿ ಏನು ನಮ್ಮ ಜನ ಏನು ತತ್ತರಿಸ್ತಾ ಇದ್ದಾರೆ, ಅವ್ರಿಗೆ ಹಸುವನ್ನ ತುಂಬಲಿಕ್ಕೆ ಹೊಟ್ಟೆಯನ್ನು ತುಂಬಲಿಕ್ಕೆ ನಾವು ಭಾವನೆ ಮೇಲೆ ನಾವು ರಾಜಕಾರಣವನ್ನು ಮಾಡ್ತಾ ಇಲ್ಲ. 26 ಜನ ಗೆದ್ದಿದ್ದೀರಿ, ಒಂದು ದಿನ ನೀವು ಹೋರಾಟ ಮಾಡಲಿಲ್ಲ, ಒಂದಿನ ಪ್ರೈಮ್ ಮಿನಿಸ್ಟರ್ಗೆ ಹೋಗಿ ರಾಜ್ಯದ ನ್ಯಾಯಕ್ಕೋಸ್ಕರ ಕೇಳಲಿಲ್ಲ. ನಾವು ನಮ್ಮ ಪಾಲು ಕೇಳ್ತಾ ಇದ್ದೀವಿ, ನಮಗೆ ಕೊಡಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೇಂದ್ರದ ವಿರುದ್ಧ ಹರಿಹಾಯ್ದರು. ಮಾತು ಮುಂದುವರೆಸಿದ ಅವರು, ಕೇಂದ್ರ ಸರ್ಕಾರದ ಧೋರಣೆ ಸರಿಯಿಲ್ಲ, ಉತ್ತರ ಪ್ರದೇಶಕ್ಕೆ 1-2 ವಾಪಸ್ ಕೊಡ್ತಾರೆ, ಮಧ್ಯಪ್ರದೇಶಕ್ಕೆ ಕೊಡೋದಕ್ಕಿಂತ 1 ಕೊಡ್ತಾರೆ, ನಾವು ಕೊಡಿ ಅಂತ ಕೇಳಿ ಕೇಳಿ ಸಾಕಾಗಿದೆ, ಇನ್ನೇನು ಕೇಂದ್ರ ಸರ್ಕಾರದ ಕಾಲು ಹಿಡಿಬೇಕಾ,
ಈ ವರ್ಷ ಐಟಿ ಕ್ಷೇತ್ರದಿಂದ 3.5 ಲಕ್ಷ ಕೋಟಿ ಕೊಟ್ಟಿದ್ದೇವೆ, ಆದರೆ ನಮಗೆ ಸಿಕ್ಕಿರೋದು ಎಷ್ಟು ಅಂತ ಪ್ರಶ್ನೆ ಮಾಡಿದ್ದಾರೆ. 100 ರೂಪಾಯಿ ಕೊಟ್ಟರೆ 13 ರೂಪಾಯಿ ಮರಳಿ ಸಿಗ್ತಿದೆ. ಡಿ ಕೆ ಸುರೇಶ್ ಅವರು ಹೇಳಿದ್ದು ಇವುಗಳಿಂದ ಎಲ್ಲರಿಗೂ ಆದಂತೆ ಅವರಿಗೂ ಕೂಡ ನೋವಾಗಿದೆ, ಅದನ್ನ ಅವರು ವ್ಯಕ್ತಪಡಿಸಿದ್ದಾರೆ ಅಂತಂದ್ರು. ಚಾರ್ ಪಾಂಚ್ ಡಿಮಾಂಡ್ ಹೇ. ಏಕ್ ತೋ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮೇ ಜೋ ಹಮಾರೆ ಹಮ್ಕೊ ಅನ್ಯಾಯ ಹೋ ರಹಾ ಹೈ ಉಸ್ಕೆ ಖಿಲಾಫ್ ಹೈ ನಂಬರ್ ಒನ್. ನಂಬರ್ ಟೂ ಜೋ 18,000 ಕರೋಡ್ ಹಮ್ಕೊ ಡ್ರಾಟ್ ಮೇ ಮಿಲ್ ರಹಾ ಹೈ, ಡ್ರಾಟ್ ರಿಲೀಫ್ ಮೇ ಮಿಲ್ ರಹಾ ಹೈ, ವೋ ನಹಿ ಮಿಲ್ ರಹಾ ಹೈ ಉಸ್ಕೆ ಖಿಲಾಫ್ ಹೈ. ಔರ್ ಜೋ ಮನ್ರೇಗಾ ಮೇ ಹಮ್ಕೊ 100 ದಿನ ಸೇ 150 ದಿನ ಕರ್ನಾ ಹೈ ಬಿಕಾಸ್ ಆಫ್ ದ ಡ್ರಾಟ್, ವೋ ಭಿ ನಹಿ ಹೋ ರಹಾ ಹೈ. ತೋ ಯೇ ಸಬ್ ಮಿಲಾ ಕೇ ಹಮ್ ಪ್ರೊಟೆಸ್ಟ್ ಕರ್ ರಹೇ ಹೈ. ಕೇಂದ್ರ ಸರ್ಕಾರ ಕೋ ಯೇ ಹಮಾರೆ ಹಮಾರಾ ನಿವೇದನ್ ಹೈ, ಆಗ್ರಹ ಹೈ ಕಿ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯದ ವಿರುದ್ಧ ಶಾಸಕ ಎನ್ ಎ ಹ್ಯಾರಿಸ್ ಆಕ್ರೋಶ ಹೊರಹಾಕಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನಾವಿಲ್ಲಿ ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯವನ್ನು ಬಿಚ್ಚಿಡ್ತಿದ್ದೀವಿ, ನಮ್ಮ ಪಾಲನ್ನು ನಾವು ಕೇಳೋದು ತಪ್ಪ. ಬಜೆಟ್ ಅಧಿವೇಶನದ ಬಳಿಕ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಶ್ವೇತಪತ್ರ ಹೊರಡಿಸ್ತಾರೆ, ಬಿಜೆಪಿಯವರು ಏನಾದರೂ ಹೇಳಿಕೊಳ್ಳಿ, ನಾವು ರಾಜಕೀಯ ಮಾಡೋದಿಲ್ಲ ಅಂತ ವಿಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ರೆ, ಇತ್ತ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ವಿಧಾನಸೌಧ ದಕ್ಷಿಣ ಬಾಗಿಲಿನಲ್ಲಿ ಸಿಎಂ ಕಚೇರಿಗೆ ಬೀಗ ಹಾಕಲು ಯತ್ನಿಸಿ ಹೈಡ್ರಾಮಾ ಮಾಡಿದರು. ಹೈಡ್ರಾಮಾದ ವೇಳೆ ಬಿಜೆಪಿ ಶಾಸಕರು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ದೆಹಲಿಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ಮಾಡಿದರೆ, ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಸಂಸದ ಡಿ ಕೆ ಸುರೇಶ್ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿ ಜಾರಿ ಮಾಡುವುದರ ಜೊತೆಗೆ ಬೆಲೆ ಏರಿಕೆ ಮಾಡಿದರು. ವಿದ್ಯುತ್ ಶಕ್ತಿ ಮತ್ತು ಅಬಕಾರಿ ಸುಂಕದ ದರ ಏರಿಕೆ ಮಾಡಿದರು. ರಿಜಿಸ್ಟ್ರೇಷನ್ ಸುಂಕ ಹೆಚ್ಚು, ಹಾಗೆ ರೈತ ತೆಗೆದುಕೊಳ್ಳುವಂತಹ ಪಹಣಿಯ ಬೆಲೆಯನ್ನು ಕೂಡ ಏರಿಕೆ ಮಾಡಿದ್ದಾರೆ. ಅಲ್ಲದೆ ಕಾಂಗ್ರೆಸ್ ಸರ್ಕಾರ ಯಾವ ದರ ಏರಿಸಿಲ್ಲ ನೀವೇ ಹೇಳಿ, ಕಾಂಗ್ರೆಸ್ನವರು ಇಷ್ಟೆಲ್ಲ ದರ ಏರಿಕೆ ಮಾಡಿದರೂ ಕೂಡ ಅವರಿಗೆ ಗ್ಯಾರಂಟಿ ಯೋಜನೆ ಜನರಿಗೆ ತಲುಪಿಸಲಿಕ್ಕೆ ಆಗ್ತಿಲ್ಲ, 10 ಕೆಜಿ ಅಕ್ಕಿ ಕೊಡ್ತೀವಿ ಅಂದರು, ಇವತ್ತಿಗೂ ಕೂಡ ಅವರಿಗೆ ಅಕ್ಕಿ ಕೊಡೋಕ್ಕಾಗಿಲ್ಲ. ಕೇಂದ್ರ ಕೊಡುವಂತಹ 5 ಕೆಜಿ ಅಕ್ಕಿಯಲ್ಲೂ ಕೂಡ ಕಡಿತ ಮಾಡಿದ್ದಾರೆ. ಆದ್ರೀಗ ಕೇಂದ್ರದ ಮೇಲೆ ಆರೋಪ ಹೊರಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ದೆಹಲಿ ಪ್ರತಿಭಟನೆ ವಿಚಾರಕ್ಕೆ ಮಾಜಿ ಶಾಸಕ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತೆರಿಗೆ ಹಣ ಕೊಡ್ತಿಲ್ಲ ಎಂದು ಆಪಾದಿಸಿ ಪ್ರತಿಭಟನೆ ಮಾಡ್ತಿದ್ದಾರೆ. ತೆರಿಗೆ ಹಣ ಹಂಚಿಕೆ ಬಗ್ಗೆ ಸಾಕಷ್ಟು ಉತ್ತಮ ಚರ್ಚೆಯಾಗ್ತಿದೆ, ರಾಜ್ಯಕ್ಕೆ ಯಾರ ಕಾಲದಲ್ಲಿ ಎಷ್ಟು ಬಂದಿದೆ ಅಂತ ಚರ್ಚೆಯಾಗ್ತಿದೆ. ಮೋದಿ ಸರ್ಕಾರದಿಂದ 1,00,000 ಕೋಟಿಗೂ ಅಧಿಕ ಹಣ ರಾಜ್ಯಕ್ಕೆ ಬಂದಿದೆ, ಹಾಗಾಗಿ ಕೇಂದ್ರ ಕೊಟ್ಟಿರುವ ಹಣದ ಬಗ್ಗೆ ರಾಜ್ಯದ ಜನರಿಗೂ ಕೂಡ ಗೊತ್ತಾಗಬೇಕು, ಜೊತೆಗೆ ಕೇಂದ್ರ ಕೊಟ್ಟಂತಹ ಹಣವನ್ನು ಸರ್ಕಾರ ಏನು ಮಾಡಿದೆ ಎಂಬ ಬಗ್ಗೆಯೂ ಕೂಡ ತಿಳಿಯಬೇಕು.
ರಾಜ್ಯ ಸರ್ಕಾರ ಕಳೆದ 8 ತಿಂಗಳಿನಿಂದ ಬಿಡಿಗಾಸು ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಹಾಕ್ತಿಲ್ಲ. ಪೂರ್ತಿ ಹಣವನ್ನ ದಾನ ಧರ್ಮ ಕೊಡುತ್ತೇವೆ ಅಂತ ಇವರ ಗ್ಯಾರಂಟಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಕೇಂದ್ರದಿಂದ ಹಣ ಕೇಳಿ ಕೇಂದ್ರದ ವಿರುದ್ಧ ಕುಸ್ತಿ ಮಾಡ್ತಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ಗೆ ಒಳ್ಳೇದಾಗುವುದಿಲ್ಲ ಅಂತ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಭ್ರಮ ನಿರಸಗೊಂಡಿದ್ದಾರೆ ಅಂತ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದರು. ಕೇವಲ 6-7 ತಿಂಗಳಲ್ಲಿ ಜನ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ. ಜನ ಮಾತನಾಡೋದು ಅಷ್ಟೇ ಅಲ್ಲ, ಅವರ ಶಾಸಕರ ಕೆಲಸ ಕೂಡ ಆಗಲಿಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಭಾಗ್ಯಗಳು ಸರಿಯಾಗಿ ಮುಟ್ಲಿಲ್ಲ, ಸರ್ಕಾರಕ್ಕೆ ಲೋಕಸಭೆ ಚುನಾವಣೆ ಎದುರಿಸೋದು ಮುಖ್ಯ ಇಲ್ಲ, ಹೀಗಾಗಿ ಅವರು ತಪ್ಪು ಮುಚ್ಚಿಕೊಳ್ಳೋದಕ್ಕೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತಿದ್ದಾರೆ. ಇದೆಲ್ಲ ಕೇಂದ್ರದ ಕಡೆ ಬೆರಳು ಮಾಡುವಂತಹ ರಾಜಕೀಯದ ನಾಟಕ. ಡಿಕೆ ಸುರೇಶ್ ದೇಶ ಒಡೆಯುವಂತಹ ಹೇಳಿಕೆ ಕೊಡ್ತಿದ್ದಾರೆ. ಇದಾದ 5 ದಿನಗಳಲ್ಲಿ ಇದೆಲ್ಲ ಪ್ಲಾನ್ ಆಗುತ್ತೆ. ದೆಹಲಿ ಚಲೋ, ವೆಲ್ ಪ್ಲಾನ್ಡ್, ಮೋದಿಯವರ ಒಳ್ಳೆಯ ಕೆಲಸಗಳನ್ನು ಮರೆಮಾಚುವಂತಹ ಕೆಲಸ ಇದು, ಜನರನ್ನು ಡೈವರ್ಟ್ ಮಾಡುವಂತಹ ಕೆಲಸ ಆಗ್ತಿದೆ. ಇದರಲ್ಲಿ ಯಾವುದೇ ನ್ಯಾಯ ಇಲ್ಲ ಅಂತ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ವಿರುದ್ಧ ಹಮ್ಮಿಕೊಂಡಿದ್ದ ದೆಹಲಿ ಚಲೋ ಬಗ್ಗೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಇದು ಪ್ರತಿಭಟನೆ ಅಲ್ಲ, ಲೋಕಸಭಾ ಚುನಾವಣಾ ಪ್ರಚಾರ ಅಂತ ಟೀಕಿಸಿದ್ದಾರೆ. ಹಣಕಾಸು ಆಯೋಗದ ಸಭೆಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಸಿದ್ದರಾಮಯ್ಯನವರ ಸುಳ್ಳಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು. ಅನುದಾನ ತಾರತಮ್ಯದ ಬಗ್ಗೆ ಸಿದ್ದರಾಮಯ್ಯ ಶ್ವೇತಪತ್ರ ಹೊರಡಿಸಲಿ ಅಂತ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯದ ಬೀದಿಯಲ್ಲಿ ಕೂಗಿದ್ರೆ ಆಗಲ್ಲ. ಇದು ಹಣಕಾಸಿನ ಆಯೋಗದ ಸಭೆಗೆ ನಿಮ್ಗೆ ಅಧಿಕಾರ ಇದೆ ಹೋಗೋದಕ್ಕೆ. ಅಲ್ಲಿ ಹೋಗ್ರೇನೆ ಇಲ್ಲಿ ರಾಜಕಾರಣ ಮಾಡೋದಕ್ಕೋಸ್ಕರ ಕೂಗ್ತಾ ಇದ್ದೀರಲ್ಲ. ಇದು ಕರ್ನಾಟಕ ರಾಜ್ಯದ ಜನತೆಗೆ ಮಾಡಿರೋಂಥ ದ್ರೋಹ ಇದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇದು ಯಾವುದೇ ಕಾರಣಕ್ಕೂ ಒಳ್ಳೇದಿಲ್ಲ. 100 ಬಾರಿ ನೀವು ಸುಳ್ಳನ್ನು ಮತ್ತೆ 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 ಹೇಳಿದ್ರೆ ನಿಮಗೆ, ಅವತ್ತೇ ನಾನು ಹೇಳಿದ್ದೆ ಒಂದು ನೋಬೆಲ್ ಪ್ರಶಸ್ತಿಯನ್ನು ಸಿಗಬೇಕಾದ್ರೆ ಅದು ಸುಳ್ಳಿಗೆ ಸಿದ್ದರಾಮಯ್ಯನವರಿಗೆ ಸಿಗಬೇಕು ಅಂತ ಅದನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಬೀದಿಯಲ್ಲಿ ಕೂಗಿದ್ರೆ ಆಗಲ್ಲ. ಇದು ನಾನು ದೇಶ ವಿಭಜನೆಯ ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಮತ್ತೆ ಸಂಸದ ಡಿಕೆ ಸುರೇಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಬೇಕು, ಅದೇ ನಮ್ಮ ಆದ್ಯತೆ. ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡೋದನ್ನ ಬಿಟ್ಟು ನಮ್ಮ ಜೊತೆ ಕೈ ಜೋಡಿಸಬೇಕು. ಕರ್ನಾಟಕದ ಹಣ ಉತ್ತರ ಪ್ರದೇಶಕ್ಕೆ ಹೋಗಲಿ ಅಥವಾ ಮಧ್ಯಪ್ರದೇಶಕ್ಕಾದರೂ ಹೋಗಲಿ, ತಲೆ ಕೆಡಿಸಿಕೊಳ್ಳದಂತಹ ಬಿಜೆಪಿಯವರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಅವರ ಉದ್ದೇಶ ಅದೇ ಆಗಿದ್ರೆ ಹೋರಾಟ ಮಾಡಲಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕರ್ನಾಟಕದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ನ ಯುವ ಕಣ್ಮಣಿ ರಕ್ಷಾ ರಾಮಯ್ಯ ಪ್ರತಿಭಟನೆಗೆ ಇಳಿದಿದ್ರು. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ದಿನನಿತ್ಯ ಹಲವಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿರುವ ರಕ್ಷಾ ರಾಮಯ್ಯ ಇಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲೂ ಭಾಗಿಯಾಗಿದ್ರು. ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಸಿಡಿದಂತಹ ರಕ್ಷಾ ರಾಮಯ್ಯ, ಕೇಂದ್ರದಿಂದ ನಮಗೆ ಬರಬೇಕಾಗಿರುವಂತಹ ತೆರಿಗೆ ಹಣ ಇನ್ನೂ ಬಂದಿಲ್ಲ, ಕರ್ನಾಟಕ ಜನತೆಗೆ ಒಳ್ಳೇದಾಗಬೇಕು, ನಮ್ಮ ತೆರಿಗೆ ಹಣ ಬರಬೇಕು, ಭದ್ರಾ ಮೇಲ್ದಂಡೆ ಯೋಜನೆ ಮೇಕೆದಾಟು ಹಾಗೂ ತೆರಿಗೆಗಾಗಿ ಕೇಂದ್ರದ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಿರಂತರವಾಗಿರುತ್ತೆ, ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ಗುಡುಗಿದ್ರು. ನೆರವು ಸಿಗಲಿ ನಮಗೆ ಎಲ್ಲರಿಗೂ, ನಮ್ಮ ಅಪರ್ ಭದ್ರಾ ಪ್ರಾಜೆಕ್ಟ್ ಇರ್ಬೋದು, ಮೇಕೆದಾಟು ಪ್ರಾಜೆಕ್ಟ್ ಇರ್ಬೋದು, ಇಲ್ಲ ನಮ್ಮ ಟ್ಯಾಕ್ಸ್ ಕಲೆಕ್ಷನ್ ರೆವಿನ್ಯೂಗಳಿರ್ಬೋದು, ಎಲ್ಲ ರೆವಿನ್ಯೂಗಳ ಕುರಿತು ಇವತ್ತು ಒಂದೊಟ್ಟು ಪ್ರತಿಭಟನೆ ಮಾಡಿ ನಮಗೆ ಸೇರಬೇಕಾಗಿರೋ ಹಣ, ನಮಗೆ ಸೇರಬೇಕಾಗಿರೋ ದುಡ್ಡುಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬರಬೇಕು ಅಂತ ಕೇಳಿ ಇವತ್ತು ನಮ್ಮ ಜಂತರ್ ಮಂತ್ರಿ ಈ ಪ್ರತಿಭಟನೆ ಆಗಿದೆ. ಇವತ್ತು ಶುರುವಾಗಿದೆ ಪ್ರತಿಭಟನೆ, ಮುಂಬರುವ ದಿನಗಳಲ್ಲಿ ಮುಂಬರುವ ಲೋಕಸಭಾಗಳಲ್ಲಿ ಲೋಕಸಭಾ ಎಲೆಕ್ಷನ್ಗಳಲ್ಲಿ ಇದೇ ನಮ್ಮ ಮೇನ್ ಒಂದು ಪಾಯಿಂಟ್ ಇಟ್ಕೊಂಡು ನಾವು ರಾಜ್ಯದ ನಮ್ಮ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ವಿರುದ್ಧ ಹೋರಾಟ ನಡೆಸ್ತಾ ಬರುತ್ತೆ. ಮುಂಬರುವ ಹಲವಾರು ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಕರ್ನಾಟಕದಲ್ಲಿ ಕರ್ನಾಟಕದಾದ್ಯಂತ ಒಂದು ಈ ಪ್ರೊಟೆಸ್ಟ್ಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.